ನಾಲ್ವರು ಹಾಲಿ ಶಾಸಕರ ಟಿಕೆಟ್ ಹೋಲ್ಡ್ ಗೆಲ್ಲೋ ಕುದುರೆಗಳಿಗೂ ಮಣೆ ಹಾಕದ ಕಾಂಗ್ರೆಸ್ ಕೆಪಿಸಿಸಿ ನಡೆ ಬಗ್ಗೆ ಎಲ್ಲರಿಗೂ ಸರ್ಪ್ರೈಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನೂರಿಪ್ಪತ್ನಾಲ್ಕು ಜನರ ಪಟ್ಟಿ ಮೊದಲ ಪಟ್ಟಿ ಜನ್ವರಿ ಫಸ್ಟಿಗೆ ಬರುತ್ತೆ ಹೊಸ ವರ್ಷಕ್ಕೆ ಬರುತ್ತೆ ಸಂಕ್ರಾಂತಿಗೆ ಬರುತ್ತೆ ಎಲ್ಲ ಮುಗಿದು ಫೆಬ್ರವರಿ ಫಸ್ಟ್ ವೀಕ್ ಆಯಿತು ಯುಗಾದಿ ಆಯಿತು ಮಾರ್ಚ್ ಅಂದರು ಕಡೆಗೆ ಮಾರ್ಚಲ್ಲಿ ಏಕಾಏಕಿ ಟಿಕೆಟ್ ಅನೌನ್ಸ್ ಆಯಿತು ಅದು ಕೇವಲ ನೂರಿಪ್ಪತ್ನಾಲ್ಕು ವಾರಲ್ಲಿ ಯಾವುದೇ ಸರ್ಪ್ರೈಸ್ ಇಲ್ಲ ಸರ್ಪ್ರೈಸ್ ಇದ್ದಿದ್ದು ಒಂದೇ ಒಂದು ಸಿದ್ದರಾಮಯ್ಯವ್ರ ಕ್ಷೇತ್ರ ವರುಣ ಅಂತ ಅನೌನ್ಸ್ ಮಾಡಿದ್ದು ಫಸ್ಟ್ ಲಿಸ್ಟಲ್ಲಿ ಅದನ್ನು ಹೊರತುಪಡಿಸಿದ್ರೆ ಹಾಲಿ ಶಾಸಕರಿಗೆ ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಅಂತ ಲೆಕ್ಕಾಚಾರದಲ್ಲಿರುವಂಥ ಸಂದರ್ಭದಲ್ಲಿ ಹಾಲಿ ಶಾಸಕರಿಗೆ ಕೆಲವರು ತಾವೇ ಬೇಡ ಅಂದಿರಬಹುದು ಆದರೂ ಕೂಡ ತನ್ವೀರ್ ಸೆಟ್ಟು ಬೇಡ ಅಂದಿದ್ರು ಆದರೆ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಶಿಸ್ತಿನ ಪಕ್ಷ ಅಂತ ಹೇಳ್ಕೊತಾರೆ ವಿವಾದ ಇದ್ದವ್ರಿಗೆ ಬೇಡ ಅಂತಾರೆ ವಯಸ್ಸಾದವ್ರಿಗೆ ಬೇಡ ಅಂತಾರೆ ಕಾಂಗ್ರೆಸ್ ಅಲ್ಲಿ ಹಂಗೆಲ್ಲ ಇಲ್ಲ ಈ ಲೆಕ್ಕಾಚಾರ ನೋಡ್ರಿ ಶಾಮ್ನೂರು ಶಿವಶಂಕರಪ್ಪ ಅವ್ರದ್ದು ಅನೌನ್ಸ್ ಆಗಬಾರ್ದಿತ್ತು ವಯಸ್ಸಿನ ಥರ ಮತ್ತೊಂದು ಮಗದೊಂದು ಅಂದರೆ ಆದರೆ ಹಾಲಿ ನಾಲ್ವರು ಶಾಸಕರಿಗೆ ಟಿಕೆಟ್ ಸಿಕ್ಕಿಲ್ಲ ಒಂದು ಪುಲಿಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಹಾಗೆ ಹರಿಹರದಲ್ಲಿ ರಾಮಪ್ಪ ಕುಂದಗೋಳದಲ್ಲಿ ಕುಸುಮಾಶಿವಳ್ಳಿ ಶಿಡ್ಲಘಟ್ಟದಲ್ಲಿ ವಿ ಮುನಿಯಪ್ಪ ನಾವು ಕರ್ನಾಟಕ ಟಿ ಅವರು ಹ್ಮ್ ಇದನ್ನ ಹೇಳಿದ್ವಿ ಈಗಾಗಲೇ ಒಂದು ಶಿಡ್ಲಘಟ್ಟ ವಿ ಮುನಿಯಪ್ಪ ಅವರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಓಕೆ ಅವ್ರ ಮಗನಿಗೆ ಟಿಕೆಟ್ ಕೇಳಿದ್ರು ಡಾಕ್ಟರ್ ಶಶಿಧರ್ಗೆ ಬಟ್ ಮಗ ಕೂಡ ಬೇಡ ನಾನು ಡಾಕ್ಟರ್ ನಾನು ಡಾಕ್ಟರ್ ಓದಿದ್ದೀನಿ ನನ್ನ ರಾಜಕಾರಣ ಇಷ್ಟ ಇಲ್ಲ ಅಂತ ದೂರ ಸರಿದ್ರು ಹಾಗಾಗಿ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಗೊಂದಲ ಇದೆ ವಿ ಮುನಿಯಪ್ಪ ಅವರು ಬ್ಯಾಲಹಳ್ಳಿ ಗೋಂದೇ ಗೌಡರು ಬಂದು ಒಂದಿನ ಪ್ರೆಸ್ಮಿಟ್ ಮಾಡಿ ಇವರೇ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳ್ಬಿಟ್ಟಿದ್ರು ಅದಾದ್ಮೇಲೆ ಅಲ್ಲಿ ರಾಜೀವ್ ಗೌಡ ಟಿಕೆಟ್ ಆಕಾಂಕ್ಷೆ ಸಮಾಚಯ ಮಾಡ್ಕೊಂಡು ಹಾಗಾಗಿ ಯಾರು ಕೊಡ್ತಾರೆ ಅನ್ನೋ ಒಂದು ಗೊಂದಲ ಇದೆ ಬಟ್ ವಿ ಮುನಿಯಪ್ಪಗೆ ಕೊಡಲ್ಲ ನನ್ಗೆ ಬೇಡ ಅಂತ ಹೇಳಿದ್ರು ವಿ ಮುನಿಯಪ್ಪ ಅವರು ಹಾಗಾಗಿ ಬೇರೆಯವರು ಟಿಕೆಟ್ ಕೊಡಬಹುದು ಇನ್ನು ಕುಂದಗೋಳ ಕುಸುಮಾ ಶಿವಳ್ಳಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದವ್ರು ಇವರು ಸೊ ಹಾಗಾಗಿ ಈ ಬಾರಿ ಅಲ್ಲಿ ಲಾಸ್ಟ್ ಟೈಮ್ ಬೈ ಎಲೆಕ್ಷನ್ ಗೆದ್ದಾಗ ಅದಾದ ನಂತರ ಆ ಒಂದು ಚಾರ್ಮ್ ಇಲ್ಲ ಇವ್ರಿಗೆ ಈ ಬಾರಿ ಬೇರೆಯವರು ಕೊಟ್ಟರೆ ಒಳ್ಳೇದು ಕ್ಷೇತ್ರದಲ್ಲಿ ಅನ್ನೋದು ಲೆಕ್ಕಾಚಾರ ಹೀಗಾಗಿ ಅದನ್ನ ಹೋಲ್ಡ್ ಮಾಡಿಟ್ಟಿದ್ದಾರೆ ತುಂಬಾ ಆಕಾಂಕ್ಷಿ ಜಾಸ್ತಿ ಜನ ಇದಾರೆ ಬೇರೆ ಯಾರಾದ್ರೂ ಕರ್ಕೊಂಡು ಕೊಡಬಹುದಾ ಟಿಕೆಟ್ ಅನ್ನೋ ಲೆಕ್ಕಾಚಾರ ಇದೆ ಕುಂದಗೋಳದಲ್ಲಿ ಪುಲ್ಕೇಶಿ ನಗರ ಅಖಂಡ ಶ್ರೀನಿವಾಸ ಮೂರ್ತಿ ಕಳೆದ ಬಾರಿ ಸುಮಾರು ಎಂಬತ್ ಸಾವಿರ ಮತಗಳು ಅಂತರಿಂದ ಗೆದ್ದವರು ಹೌದು ಗುರು ಇದು ಎಂಬತ್ ಸಾವಿರ ಅಂತರಿಂದ ಗೆದ್ದವ್ರಿಗೆ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಅನ್ನೋದು ಚರ್ಚೆ ಇದೆ ಜಮೀರ್ ಅಹಮದ್ ಖಾನ್ ಇವರ ಬೆನ್ನಿಗೆ ನಿಂತಿದ್ದಾರೆ ಆದ್ರೆ ಡಿಜೆಲಿ ಗಲಾಟೆ ಆದ ನಂತರ ಸ್ವಲ್ಪ ಏರುಪೇರೆಗಳಾಗಿತ್ತು ವ್ಯತ್ಯಾಸಗಳಾಗಿತ್ತು ಇವ್ರ ಮನೆಗೆ ಬೆಂಕಿ ಎಲ್ಲ ಹಾಕಿ ಅವರದೇ ಪಕ್ಷದ ಸಂಪತ್ರ ಜೈಲ್ಗೆ ಹೋಗಿ ಬಂದಿದ್ರು ಸೊ ಆ ಸಮಯದಲ್ಲಿ ಮುಸ್ಲಿಂ ಏನ್ ಸಮುದಾಯದ ಕೆಲವೊಂದಿಷ್ಟು ಮುಖಂಡ್ರ ಮುಖಂಡ್ರೂ ಜೈಲ್ಗೆ ಹೋಗಿ ಬಂದ್ರು ಅವರ ನೆರಳಿಗೆ ನಿಂತ್ಕೊಳ್ಳಿಲ್ಲ ಇವ್ರು ಅನ್ನೋ ಒಂದು ಅಪವಾದ ಇದೆ ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ಅಂತ ಒಂದು ವರ್ಗ ಅಲ್ಪಸಂಖ್ಯಾತ ಒಂದು ವರ್ಗ ಒತ್ತಾಯ ಮಾಡ್ತಾ ಇದೆ ಪ್ರಸನ್ನ ಕುಮಾರ್ ಕೋಡಿ ಅಂತ ಬಟ್ ಅಖಂಡ ಶ್ರೀನಿವಾಸ ಮೂರ್ತಿ ಏನಪ್ಪಾ ಅಂದ್ರೆ ಈ ಗಲಾಟೆಯಿಂದ ನಷ್ಟ ಆಗಿದ್ದು ಅಖಂಡ ಶ್ರೀನಿವಾಸ ಮೂರ್ತಿಗೆ ಹೌದು ಸೊ ಕೊಡಲೇಬೇಕು ನನ್ನಿಂದ ಏನು ಯಾರಿಗೂ ನಷ್ಟ ಆಗಿಲ್ಲ ಯಾರಿಗೂ ತೊಂದರೆ ಆಗಿಲ್ಲ ನನ್ನ ಕೆದ್ದ ನಾನು ಏನ್ ಮಾಡ್ಬೇಕು ಅದು ಮಾಡಿದ್ದೀನಿ ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಬಟ್ ಇವರಿಗೆ ಟಿಕೆಟ್ ತಪ್ಪಿಸ್ಬೇಕಾ ಡಿ ಕೆ ಶಿವಕುಮಾರ್ ಸ್ವಲ್ಪ ಅಪೋಸ್ ಮಾಡ್ಬೋದು ಇವ್ರಿಗೆ ಬಟ್ ಜಮೀರ್ ಅಖಂಡ ಬರೋ ನಿಂತ್ಕೊಂಡಿದ್ದಾರೆ ಅಗ್ಗ ಜಗ್ಗಾಟ್ ನಡೀತಾ ಇದೆ ಎರಡನೇ ಲಿಸ್ಟಲ್ಲಿ ಬರಬಹುದು ಅಖಂಡ ಬರುತ್ತೋ ಪ್ರಸನ್ನ ಕುಮಾರ್ ಬರ್ತಾರೋ ಡಾಕ್ಟರ್ ಪರಮೇಶ್ವರ್ ಬರ್ತಾರಂತ ಹೇಳಿಗೇನೋ ಚರ್ಚೆ ಬೇರೆ ಆಗಿತ್ತು ಬಟ್ ಪರಮೇಶ್ವರ್ ಕೊರಟಗೆರೆಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಫಿಕ್ಸ್ ಆಗಿದೆ ಇನ್ನು ಇನ್ನೊಂದು ಕ್ಷೇತ್ರ ಹರಿಹರ ರಾಮಪ್ಪ ಹರಿಹರದಲ್ಲೂ ಕೂಡ ರಾಮಪ್ಪ ಅವರು ಕೂಡ ಸ್ಪರ್ಧೆ ಮಾಡಲ್ಲ ಅಥವಾ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಗೊಂದಲ ಇತ್ತು ಅಲ್ಲಿ ಬೇರೆ ತುಂಬ ಜನ ಆಕಾಂಕ್ಷಿಗಳು ಇದ್ದಾರೆ ರಾಮಪ್ಪ ಬಿಟ್ಟರೆ ಕಾಂಗ್ರೆಸ್ನ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಬಟ್ ರಾಮಪ್ಪನಿಗೆ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಬಟ್ ಈಗ ಅನೌನ್ಸ್ ಮಾಡಿಲ್ಲ ಬೋಜ ರಾಮಪ್ಪನಗೂ ಕೊಡಬಹುದೇನೋ ಅನ್ನೋ ಲೆಕ್ಕಾಚಾರ ಇದೆ ಕೆಲವೊಂದಿಷ್ಟು ಅಚ್ಚರಿಯ ಹೆಸರುಗಳು ಬರಬಹುದು ಅದೇ ದೊಡ್ಡಬಳ್ಳಾಪುರದಲ್ಲೂ ಕೊಡಲ್ಲ ಅಂತಿದ್ರು ಸೊ ಅಲ್ಲಿ ಕೊಟ್ಟಿದ್ದಾರೆ ಪಾವಗಡದಲ್ಲಿ ಸಿಟಿಂಗ್ ಎಮ್ ಎಲ್ ಎ ಕೊಟ್ಟಿಲ್ಲ ಅವ್ರ ಮಗನ್ ಕೊಟ್ಟಿದ್ದಾರೆ ವೆಂಕಟೇಶ್ಗೆ ವೆಂಕಟರಾಮಕ್ಕನ್ಗೆ ಕೊಟ್ಟಿಲ್ಲ ಅಲ್ಲಿ ಟಿಕೆಟ್ ಅಲ್ಲೂ ಕೂಡ ಒಂದು ಮಿಸ್ ಆಗಿದೆ ಅಂದ್ರೆ ಅನೌನ್ಸ್ ಮಾಡಿದ್ದಾರೆ ಅವ್ರ ಮಗನ್ಗೆ ಅನೌನ್ಸ್ ಮಾಡಿದ್ದಾರೆ ಓಕೆ ಸೊ ಇದಿಷ್ಟು ಸಿಟ್ಟಿಂಗ್ ಎಮ್ ಎಲ್ ಎಗಳಿಗೆ ಸಂಬಂಧಪಟ್ಟಂತ ಗೊಂದ್ಲೈನ್ ಇತ್ತು ಅದು ನೋಡೋಣ ಎರಡನೇ ಲಿಟ್ಟಲ್ಲಿ ಯಾರು ಬರ್ತಾರೆ ಇದರಲ್ಲಿ ಅಂತ ಎಸ್ ಎಸ್ ವೀಕ್ಷಕರೇ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ನೋಡ್ತಿರುವ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಯಾವುದೇ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಒಳ್ಳೆ ಶಾಸಕರಾಗಬೇಕು ಯಾರು ಅರ್ಹರು ಅಂತ ಕಾಮೆಂಟ್ ಮಾಡಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಬೆಸ್ಟ್ ನಿಮ್ಮ ಕ್ಷೇತ್ರದಲ್ಲಿ ಒಂದು ಹತ್ತು ಜನನೋ ಹದಿನೈದು ಜನನೋ ಅದು ಐದು ಜನನೋ ಇರ್ತಾರೆ ನಾಮಿನೇಷನ್ ಹಾಕಿರ್ತಾರೆ ಆಗಲೇ ನಾವು ಹೇಳಿದ ಪ್ರತಿ ವಿಡಿಯೋದಲ್ಲಿ ಹೇಳ್ತೀವಿ ಹೇಳ್ತಿರ್ತೀವಿ ಲಿಸ್ಟ್ ಮಾಡ್ಕೊಳ್ಳಿ ಯಾರು ಅಭ್ಯರ್ಥಿ ಅಂತ ಪಕ್ಷವನ್ನು ನೋಡದೆ ಪಕ್ಕಕ್ಕಿಡಿ ಅಭ್ಯರ್ಥಿ ಯಾರು ಬೆಸ್ಟು ಯಾರು ಯುವಕರಿದ್ದಾರೆ ಏನಾದರೂ ಕೆಲಸ ಮಾಡ್ತಾರೆ ಒಳ್ಳೆಯವರು ಇದ್ದಾರೆ ಚೆನ್ನಾಗಿ ನಮ್ಮ ಕ್ಷೇತ್ರಕ್ಕೆ ನಮ್ಮ ರಾಜ್ಯವನ್ನು ನಿಮಗೆ ಅಂದರೆ ಪರ್ಸನಲ್ ಕಾನ್ಸ್ಟಿಟ್ಯೂನ್ಸಿಯ ಅಭಿವೃದ್ಧಿಗೆ ಯಾರು ಶ್ರಮಿಸ್ತಾರೆ ಅಂಥವರನ್ನು ಆಯ್ಕೆ ಮಾಡಿ ಯೋಗ್ಯರು ಯಾರಿಗ ಅರ್ಹತೆ ಇದೆ ಅಂಥವರನ್ನು ವಿಧಾನಸೌಧಕ್ಕೆ ಹೋಗ್ಬೇಕು ಇದು ಕರ್ನಾಟಕ ಟಿವಿಯ ಕಳ್ಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ